ದ್ವಿತೀಯ ದಿವಸಿ ಕನ್ನಡ ವಿಭಾಗದ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಅವಧಿಯಲ್ಲಿ ನಾನು ನಿಮ್ಮ ಜೊತೆಗೆ ಹಂಚಿಕೊಂಡ ಹಾಗೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕನೇ ಒಂದು ಪದ್ಯ ಹುಲಗೇರಿ ಸೋಮನಾಥ ಅವರು ರಚನೆ ಮಾಡಿರುವಂತಹ ಪಗೆಯಂ ಬಾಲಕನೆಂಬರೇ ಎನ್ನುವಂತಹ ಪದ್ಯ ಭಾಗದ ಒಂದು ವಿಚಾರವಾಗಿ ಕಳೆದ ಅವಧಿಯಲ್ಲಿ ಹುಲಗೇರಿ ಸೋಮನಾಥ ಅವರ ಪರಿಚಯ ಜೊತೆಗೆ ಅವರ ಒಂದು ಏನು ಪರಿಚಯದ ಜೊತೆಗೆ ಟಿಪ್ಪಣಿಯ ಅಂಶಗಳನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಇವತ್ತಿನ ಅವಧಿಯಲ್ಲಿ ಹುಲಗೇರಿ ಸೋಮನಾಥ ಅವರ ಮೊದಲನೇ ಪದ್ಯವನ್ನು ತಿಳಿದುಕೊಂಡಿದ್ದೇವಲ್ಲ, ಅಂದರೆ ಅವರು ಮೊದಲನೇ ಪದ್ಯದಲ್ಲಿ ಬರುವಂತಹ ಸ್ವಾರಸ್ಯಕರವಾಗಿರ್ತಕ್ಕಂಥ ಅಂಶ ಕೆಲವೊಂದು ಬಲ್ಲವರಿಂದ ಕಲಿತು ಕೆಲವರನ್ನ ಹೇಗೆ ನಾವು ತಿಳಿದುಕೊಳ್ತಾ ಹೋಗಬೇಕು, ಹೇಗೆ ಒಬ್ಬ ವ್ಯಕ್ತಿ ಮನುಷ್ಯನಾಗಿರ್ತಕ್ಕಂಥವನು ಸಾಮಾನ್ಯ ಮನುಷ್ಯನಾಗಿರ್ತಕ್ಕಂಥ ವ್ಯಕ್ತಿ ಸರ್ವಜ್ಞನಾಗಿ ಬದಲಾವಣೆ ಆಗಲಿಕ್ಕೆ ಹೇಗೆ ಸಣ್ಣ ಸಣ್ಣ ಹಳ್ಳಗಳು ಸೇರಿ ಸಮುದ್ರ ಆಗುವ ಹಾಗೆ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳನ್ನು ಎಲ್ಲ ವ್ಯಕ್ತಿಗಳ ಜೊತೆಗೆ ಒಡನಾಡಿಯಾಗಿ ತಿಳಿದುಕೊಳ್ತಾ ಹೋದರೆ ಆ ವ್ಯಕ್ತಿ ಸರ್ವಜ್ಞನಾಗುವುದರಲ್ಲಿ ಸಂದೇಹವಿಲ್ಲ. ಕೆಲವನ್ನ ಬಲ್ಲವರಿಂದ ತಿಳಿದುಕೊಳ್ಬೇಕು, ಕೆಲವರಿಂದ ಮಾಡುವಂತಹ ಆಚರಣೆಗಳನ್ನು ನೋಡಿ ಕಲಿಬೇಕು, ಶಾಸ್ತ್ರಗಳಿಂದ ಕಲಿಬೇಕು, ಸಾಕಷ್ಟು ವಿಚಾರಧಾರೆಗಳನ್ನು ಹೀಗೆ ಕಲಿಬೇಕು ಅನ್ನುವಂತಹ ಮೊದಲನೇ ಪದ್ಯದ ಸ್ವಾರಸ್ಯವನ್ನ ನಾವು ಅಧ್ಯಯನ ಮಾಡಿಕೊಂಡ್ವಿ. ಇನ್ನು ಕೆನೆ ಮುಂದಿನದಾಗಿ ಎರಡನೇ ಪದ್ಯಕ್ಕೆ ನಾವು ಬರೋದಾದ ಎರಡನೇ ಪದ್ಯದೊಳಗೆ ಬಹಳ ವಿಶಾಲವಾಗಿರ್ತಕ್ಕಂಥ ವಿಸ್ತೃತವಾಗಿರ್ತಕ್ಕಂಥ ಬಹಳ ಸುಂದರವಾಗಿರ್ತಕ್ಕಂತಹ ಸ್ವಾರಸ್ಯಕರವಾಗಿರ್ತಕ್ಕಂಥ ಅಂಶಗಳನ್ನ ಸಮಾಜಮುಖಿಯಾಗಿ ಬದುಕುವಂತಹ ನಾವುಗಳು ಹೇಗೆ ಇರಬೇಕು ಅನ್ನುವಂಥದ್ದು, ಮತ್ತೆ ನಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡುವಂತಹ ಸಹಾಯವನ್ನು ಹೊಂದಿರತಕ್ಕಂಥ ಮತ್ತು ನಾವು ಕಷ್ಟಕಾಲಕ್ಕೆ ಹೇಗೆ ಆಗಬೇಕು, ಒಬ್ಬ ಮನುಷ್ಯ ತಾನು ತನ್ನ ಬದುಕಿನಲ್ಲಿ ತಾನು ಮಾಡುವ ಒಳ್ಳೆ ಕಾರ್ಯಗಳಿಂದಾಗಿ ಬೇರೆಯವರ ಪಾಲಿಗೆ ದೇವರು ಕೂಡ ಆಗಬಹುದು, ಮತ್ತು ಆ ಒಳ್ಳೆಯ ಕಾರ್ಯಗಳನ್ನು ಮಾಡದೇ ಇದ್ರೆ ಆತ ಹೇಗೆ ಬದುಕಿದ್ದರೂ ಕೂಡ ತನ್ನ ಬದುಕಿನೊಳಗೆ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡದೇ ಇರುವ ಮೂಲಕ ಆತನ ಬದುಕಿಗೆ ಸಾರ್ಥಕ್ಯವನ್ನು ತಂದುಕೊಡದೆ ಆತನು ಒಬ್ಬ ನೆಪಾತ್ರಕ್ಕೆ ಮನುಷ್ಯನಾಗಿ ಸಮಾಜ ಕುಲವನ್ನ ಅಂದ್ರೆ ಮನುಷ್ಯ ಕುಲವನ್ನ ಈ ಮನುಷ್ಯ ಸಮಾಜಕ ವ್ಯವಸ್ಥೆಯನ್ನ ತನ್ನ ಅನುಕೂಲಕ್ಕಾಗಿ ಬಳಸಿಕೊಳ್ತಾ ಸಮಾಜಕ್ಕೆ ತನ್ನಿಂದ ಯಾವುದೇ ಸಹಾಯವಿಲ್ಲದೆ ಹೋದಾಗ ಆತ ಹೇಗೆ ಸ್ವಾರ್ಥಿಯಾಗಿ ಬದುಕ್ತಾನೆ ಅನ್ನುವಂಥ ಅಂಶಗಳನ್ನ ಈ ಪದ್ಯ ನಮ್ಗೆ ತಿಳಿಸಿಕೊಡ್ತಾ ಹೋಗುತ್ತೆ. ಹಾಗಾದ್ರೆ ಆ ಪದ್ಯ ಭಾಗ ಏನ್ ಹೇಳುತ್ತೆ ಅನ್ನುವಂಥದ್ದನ್ನ ಇವತ್ತಿನ ಅವಧಿಯಲ್ಲಿ ನಾವು ಅಧ್ಯಯನ ಮಾಡಿದ್ರೆ ಉನದಿರುವ ಧನದಂತೋಡೆಯನು ಸುಖನಿರ್ತಿಯಲ್ಲಿ ಮುಪ್ಪಿನಲ್ಲಾಗದ ಒಣಗಲ್ಪೈನೆ ಭಾಗದಿದ್ದ ಮಳೆ ತಾ ಬಂದೆ ಆಪತ್ತಿ ನೋಡು ಮನಿದು ನೋಡಿದ ಒಂದು ಬೇಟಕ್ಕೆ ಎಸಲು ಕಾಲೋಚಿತ ಕೈದದ ಕಣವೇ ಪರ್ವತವಲ್ಲದೆ ಹರಹರ ತ್ರೀಚಂದ್ರ ಸೋಮೇಶ್ವರ ಅನ್ನುವಂತಹ ಈ ಒಂದು ಪದ್ಯ ಭಾಗದ ಸ್ವಾರಸ್ಯ ನೋಡ್ರಿ. ಈ ಚರಣದಲ್ಲಿ ಬರ್ತಕ್ಕಂಥ ಈ ಪದ್ಯದ ಪ್ರತಿಯೊಂದು ಸಾಲುಗಳು ಪ್ರತಿಯೊಂದು ಚರಣದಲ್ಲಿರ್ತಕ್ಕಂಥ ಪದಪುಂಜ ಏನು ಹೇಳುತ್ತೆ, ಆ ಪದಗಳು ಏನು ಹೇಳ್ತಾ ಹೋಗ್ತವೆ ಅಂತಂದ್ರೆ ಅರ್ಥಪೂರ್ಣವಾಗಿರ್ತಕ್ಕಂಥ ಅರ್ಥಗರ್ಭಿತವಾಗಿರ್ತಕ್ಕಂಥ ಬದುಕನ್ನು ಹೇಗೆ ಕಂಡುಕೊಳ್ಳಬಹುದು ಅನ್ನುವಂತಹ ಮತ್ತು ಪರದ ಸ್ವಾರ್ಥಕ್ಕೆ ಅಂದ್ರೆ ಪರರು ಏನು ಸಮಾಜಮುಖಿಯಾಗಿ ಬದುಕುವಂತಹ ಬದುಕಿನಲ್ಲಿ ಪರರ ಏಳಿಗೆಗೋಸ್ಕರ ಬದುಕುವಂತಹ ವ್ಯಕ್ತಿ ಯಾವಾಗಲೂ ದೈವ ಒಂದು ಸಾಕ್ಷಿಯಾಗಿ ಆತನು ದೇವರ ಸ್ವರೂಪಿ ಆಗ್ತಾನೆ, ದೈವಕ್ಕೆ ಆತನು ಹತ್ತಿರವಾಗ್ತಾನೆ. ಮನುಷ್ಯ ಕುಲವನ್ನ ಸರ್ವ ರೀತಿಯಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗಬಲ್ಲಂತಹ ವ್ಯಕ್ತಿತ್ವ ಆತನದಾಗಬಲ್ಲದು ಅನ್ನುವಂತಹ ಅಂಶವನ್ನ ಈ ಪದ್ಯವಾಗ ಸ್ವರಸ್ಯಪೂರ್ಣವಾಗಿ ಹೇಳ್ತಾ ಹೋಗುತ್ತೆ. ಅದರಲ್ಲಿ ನಾವು ನೋಡಿದಾದ್ರೆ ಪುನರ್ಪ ಧನವೆದ್ದಡೇನು ಅಂತ ಹೇಳ್ತಾರೆ. ಬದುಕಿನುದ್ದಕ್ಕೂ ಗಳಿಸಬೇಕು, ನಾನು ಅಂತಸ್ತನ್ನ ಹೊಂದಬೇಕು, ಸಾಕಷ್ಟು ಏನಪ್ಪಾ ಅಂದ್ರೆ ಸಂಪತ್ತನ್ನ ಪಡೆದುಕೊಳ್ಳಬೇಕು, ಗಳಿಕೆಯಲ್ಲಿಯೇ ತನ್ನನ್ನು ತಾನು ಏನಪ್ಪಾ ಅಂದ್ರೆ ಮರೆತು ಹೋಗುವಂತಹ ತನ್ನ ಬದುಕಿಗೆ ಅರ್ಥವನ್ನೇ ಕಳೆದುಕೊಳ್ಳುವಂತಹ ಸಂಪತ್ತಿನ ಧನದಾಯಿಯಾಗಿ ಸಂಸ್ಕೃತಿಯನ್ನು ಮರೆತು ಸಂಬಂಧಗಳನ್ನು ಮರೆತು ಕೇವಲ ಸಂಪತ್ತನ್ನೇ ಬಳಸಬೇಕು ಅಂದ್ರೆ ಗಳಿಸಬೇಕು, ಆ ಸಂಪತ್ತಿಗೋಸ್ಕರನೇ ತನ್ನ ಬದುಕನ್ನು ಮುಡಿಪಾಗಿಡುವಂತಹ ವ್ಯಕ್ತಿ ಸಮಾಜದಲ್ಲಿ ತನ್ನತನವನ್ನು ಕಳೆದುಕೊಂಡು ಬಿಡ್ತಾನೆ. ಸಮಾಜಮುಖಿಯಾಗಿ ಬದುಕುವುದನ್ನು ಬಿಟ್ಟು ಆತ ಕೇವಲ ಧನದಾಯಿಯಾಗಿ ಸಂಪತ್ತಿನ ಆಸೆಗೋಸ್ಕರ ತನ್ನ ಬದುಕನ್ನು ಮುಡಿಪಾಗಿಡ್ತಾನೆ. ಸತ್ತ ನಂತರದಲ್ಲಿ ಆತನ ಬದುಕಿಗೆ ಅರ್ಥವೇ ಇರುವುದಿಲ್ಲ ಅನ್ನುವ ಹಾಗೆ ಇಲ್ಲಿ ಉಣದಿರುವ ಧನವೆಂದೊಡೆಯನು ಉಣಲಿಕ್ಕೆ ಬಾರದೇ ಇರತಕ್ಕಂಥ ಸಂಪತ್ತು ಇದ್ರೆ ಏನು ಉಪಯೋಗ ಅನ್ನುವಂಥ ಮಾತನ್ನ ಬಹಳ ಸುಂದರವಾಗಿ ಬಹಳ ಮಾರ್ಮಿಕವಾಗಿ ಹುಲಗೇರಿ ಸೋಮನಾಥ ಅವರು ಹೇಳ್ತಾ ಹೋಗ್ತಾರೆ. ಅಂದ್ರೆ ಉಣ್ಣಲಿಕ್ಕೆ ಬರದೇ ಇರತಕ್ಕಂಥ ಸಂಪತ್ತು ಅದು ಇದ್ರೂ ಅಷ್ಟೇ ಇಲ್ಲದೆ ಇದ್ರೂ ಅಷ್ಟೇ ಅಂತ ಹೇಳ್ತಾರೆ. ನೋಡ್ರಿ, ಪ್ರತಿಯೊಬ್ಬ ವ್ಯಕ್ತಿಗೂ ಹಸಿವಾದಾಗ ಆತ ಬಯಸುವುದು ಅನ್ನವನ್ನ, ಆಹಾರವನ್ನು ಬಯಸ್ತಾನೆ, ಸಂಪತ್ತನ್ನು ಬಯಸುವುದಿಲ್ಲ. ಆತನ ಹೊಟ್ಟೆ ತುಂಬಬೇಕಾದ್ರೆ ಆತೇನ್ ಮಾಡಬೇಕು ಅಂದ್ರೆ ಅನ್ನವನ್ನ ಸ್ವೀಕರಿಸಬೇಕು. ಅಂದ್ರೆ ಆಹಾರವನ್ನು ಸ್ವೀಕರಿಸಿದಾಗ ಹಸಿವಿನ ಸಾಧ್ಯ, ಅದನ್ನು ಬಿಟ್ಟು ಸಂಪತ್ತನ್ನ ಸ್ವೀಕರಿಸಿ ಅಂದ್ರೆ
ಬೆಳ್ಳಿ ಬಂಗಾರ ಕುತ್ತು ರತ್ನ ಭದ್ರ ವೈಡೂರ್ಯಗಳನ್ನು ತಿಂದು ಅದು ಹಸಿವು ನೀಗಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಏನು ಸಂಪತ್ತು ಅಂತನ್ನುವಂಥದ್ದು ಕೇವಲ ಧನ ಸಂಪತ್ತು ಮತ್ತೆ ಕೇವಲ ಅಷ್ಟು ಐಶ್ವರ್ಯಗಳನ್ನು ನಾನು ಪಡ್ಕೊಡಬೇಕು, ಅದರಿಂದ ನಾನೇನಪ್ಪ ಸುಖವಾಗಿರಬಲ್ಲೆ ಸಂತೋಷವಾಗಿರಬಲ್ಲೆ ಅನ್ನುವಂತಹ ವಿಚಾರ ಕೇವಲ ಕಾಲ್ಪನಿಕ ಮಾತ್ರ. ಅದು ಸತ್ಯದಲ್ಲಿ ಆ ರೀತಿಯಾಗಿರುವಂತಹ ಏನು ಸಂತೋಷವನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ವಿಚಾರವನ್ನ ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು. ಆದರೆ ಅಷ್ಟೆಲ್ಲ ಗೊತ್ತಿದ್ದಾಗ ಕೂಡ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಆ ಸಂಪತ್ತಿನಿಂದ ಸಂಪತ್ತಿನ ವ್ಯಾಮೋಹಕ್ಕೆ ಬಲಿ ಆಗ್ತಾ ಇದ್ದಾನೆ. ಹೇಗೆ ಭರತ ಮತ್ತು ಬಾಹುಬಲಿಯ ನಡುವೆ ಸಂಪತ್ತಿಗೋಸ್ಕರ ಕಾಲಗ ನಡೆದು ಸೋತಾನು ಕೂಡ ಭರತ ಬಾಹುಬಲಿಯ ಮೇಲೆ ಚಕ್ರಾತ್ಮವನ್ನು ಪ್ರಯೋಗಿಸುವ ಹಾಗೆ ಅನ್ನ ತಮ್ಮಂದಿರು ತಂದೆ ತಾಯಿಗಳು ಬಂಧು ಬಳಗ ಸಹೋದರ ಸಹೋದರಿಯರ ನಡುವೆ ಸಹೋದರ ಸಹೋದರರ ಮಧ್ಯೆ ಈ ಸಂಪತ್ತು ಅನ್ನುವಂಥದ್ದು ಕೋಲಾಹಲವನ್ನು ತಂದುಕೊಡ್ತಾ ಇದೆ. ಸಂಪತ್ತಿನ ಹಿಂದೆ ಬಿದ್ದಿರತಕ್ಕಂಥ ಸಾಕಷ್ಟು ಜನ ಸಂಬಂಧಗಳನ್ನು ಮರಿತಾ ಇದ್ದಾರೆ, ಕೊಲೆ ಸುಲಿಗೆಗಳು ನಡೀತಾ ಇವೆ. ಆದ್ದರಿಂದ ಸಂಪತ್ತಿಗೆ ಮನುಷ್ಯ ಬೆಲೆಯನ್ನು ಕೊಟ್ಟರೆ ಆತ ಆ ಸಂಪತ್ತಿನ ವ್ಯಾಮೋಹದಿಂದ ಎಂತಹ ಕನಿಷ್ಠ ಕೆಲಸಕ್ಕೆ ಬೇಕಾದರೂ ಆತನ ಮನಸ್ಸು ಇಳಿಯಬಲ್ಲದು ಅನ್ನುವಂಥದ್ದನ್ನು ತಿಳಿಸ್ಕೊಡುತ್ತೆ. ಹಾಗಾದ್ರೆ ಸಂಪತ್ತು ಯಾವುದಕ್ಕೆ ಬೇಕಪ್ಪ ಅಂತಂದ್ರೆ ಹಸಿವನ್ನು ನೀಗಿಸಿಕೊಳ್ಳಲಿಕ್ಕೆ ಆಹಾರವನ್ನು ಸಂಪಾದಿಸಲಿಕ್ಕೆ ಪ್ರಯತ್ನ ಮಾಡಬೇಕೇ ವಿನಃ ಸಂಪತ್ತನ್ನು ಗಳಿಸುವುದರಲ್ಲಿ ತನ್ನ ಬದುಕನ್ನು ಸಂಪೂರ್ಣವಾಗಿ ನಾಶಪಡಿಸಿಕೊಳ್ಳಬಾರದು ಅನ್ನುವಂಥದ್ದು. ಗಳಿಸಿದ ಸಂಪತ್ತು ತನ್ನ ಹಸಿವಿಗೆ ಬಾರದೇ ಇದ್ದಾಗ ಆ ಸಂಪತ್ತು ಇದು ಉಪಯೋಗವಿಲ್ಲ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಅದಕ್ಕೆ ಅಲ್ಲಮ ಪ್ರಭು ಒಂದು ಕಡೆಗೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ಕೊಂಡು ಹೋಗ್ತಾರೆ. ಆ ವಿಚಾರ ಏನು ಅಂತಂದ್ರೆ, ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದರೆ ನನ್ನೇಕೆ ಸಲಹೆ, ಆರೈರುವ ಉಡತೆ ಉದಕವನ್ನು ಎರೆಯುವೆ, ಹಸಿದಾಗ ಒಂದು ತುತ್ತು ಅನ್ನವನ್ನಿಟ್ಟುವೆ, ನಾ ದೇವನಲ್ಲದೆ ನೀ ದೇವನೇ ಗುಹೇಶ್ವರ ಅಂತ ಕೇಳ್ತಾರೆ. ನಾ ದೇವರು ಯಾಕೆ ಅಂತಂದ್ರೆ ಹಸಿಕೊಂಡವರಿಗೆ ಒಂದು ತುತ್ತು ಅನ್ನವನ್ನು ನೀಡ್ತೀನಿ, ಬಾಯಾರಿ ಬಂದವರಿಗೆ ಒಂದು ನೀರನ್ನು ಕೊಡ್ತೀನಿ, ಊಟದ ನೀರನ್ನು ಕೊಡ್ತೀನಿ. ಹೀಗೆ ನಾನು ದೇವರಾಗ್ಲಿಕ್ಕೆ ಸಾಧ್ಯ, ಹಸಿಕೊಂಡವರಿಗೆ ಅನ್ನ ಕೊಟ್ಟು ದೇವರಾಗ್ತಾರೆ, ನೀರಳಿಸಿ ಬಂದವರಿಗೆ ನೀರನ್ನು ಕೊಟ್ಟು ದೇವರಾಗ್ತಾರೆ. ಹಾಗಾದ್ರೆ ಸಂಪತ್ತನ್ನು ಕೊಟ್ಟು ಅವರ ನೀರಳಿ ಬಾಯಾರಿಕೆಯನ್ನು ಕಳೆಯಲಿಕ್ಕಾಗುತ್ತೋ? ಕಳೆಯಲಿಕ್ಕೆ ಸಾಧ್ಯವಿಲ್ಲ. ಸಂಪತ್ತು ಅಂದ್ರೆ ಬೆಳ್ಳಿ ಬಂಗಾರ ಮುಂದೆ ರತ್ನಗಳನ್ನು ಕೊಟ್ಟು ಹಸಿವನ್ನು ನೀಗಿಸಲಿಕ್ಕೆ ಸಾಧ್ಯನಾ? ನೀಗಿಸಲಿಕ್ಕೆ ಸಾಧ್ಯವಿಲ್ಲ. ಹಸಿದು ಕೊಂಡು ಬಂದವನಿಗೆ ಒಂದು ತುತ್ತು ಅನ್ನವನ್ನು ಕೊಡಬೇಕು, ಅನ್ನವನ್ನು ಕೊಟ್ಟಾಗ ಹಸಿವು ನೀಗಲಿಕ್ಕೆ ಸಾಧ್ಯವಿನ. ಸಂಪತ್ತು ಅಂದ್ರೆ